ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರಿದ ನಾರ್ವೆ ಸೋಮಶೇಖರ್ ಸಕಲೇಶ್ಪುರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆಯಾ ಹೆಚ್ ಕೆ ಕುಮಾರಸ್ವಾಮಿಗೆ ಮತ್ತಷ್ಟು ಅದೃಷ್ಟ ಕುಲಾಯಿಸುತ್ತಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸಿಮೆಂಟ್ ಮಂಜುಗೆ ಟಿಕೆಟ್ ಆಗಬೇಕು ಸಿಮೆಂಟ್ ಮಂಜುಗೆ ಟಿಕೆಟ್ ಆಗಬೇಕು ಅಂತ ಪ್ರೀತಂ ಗೌಡರು ಒದ್ದಾಡಿದ್ರು ಟಿಕೆಟ್ ಅನ್ನ ಮಾಡಿಸಿದ್ರು ಜೋರಾಗಿ ರ್ಯಾಲಿ ನಡೀತು ಅಮಿತ್ ಶಾ ಹೋಗಿದ್ರು ಮತ್ತೊಂದ್ ಕಡೆ ಆಲೂರು ಸಮಾವೇಶಕ್ಕೆ ಮೋದಿನೂ ಹೋಗಿದ್ರು ಆದ್ರೆ ಲೋಕಲ್ ಅಲ್ಲಿ ಅವರು ಬಂದ ತಕ್ಷಣ ವ್ಯತ್ಯಾಸ ಆಗಲ್ಲ ಲೋಕಲ್ ಆಗಿ ಯಾರು ಪ್ರಭಾವಿ ನಾರ್ವೆ ಸೋಮಶೇಖರ್ ನಾರ್ವೆ ಸೋಮಶೇಖರ್ ನಾಪತ್ತೆ ಆಗಿದ್ದಂತ ವ್ಯಕ್ತಿ ಹೌದು ಕಳೆದ ಬಾರಿ ಕೆಲ್ಪ ಕೆಲವು ಹೋಟೆಲ್ ಸೋತ್ರು ಬಿಜೆಪಿ ಸಂಘಟನೆ ಆಗಿ ಜಾಸ್ತಿ ಇತ್ತು ಬಿಜೆಪಿ ಸಂಘಟನೆ ಪ್ಲಸ್ ನಾರ್ವೆ ಹಣ ಸೇರಿ ಒಳ್ಳೆ ಫೈಟ್ ಕೊಟ್ರು ಅದ್ರ ನಾರ್ಪ ನಾರ್ವೆ ಸೋತ್ ಮೇಲೆ ಎಸ್ಕೇಪ್ ಆಗಿದ್ರು ಈಗ ಅವ್ರನ್ನ ಜೆಡಿಎಸ್ ಅವರು ಕರ್ಕೊಂಡವ್ರ ಬಿಜೆಪಿ ಟಿಕೆಟ್ ಕೊಟ್ಟಿಲ್ವಾ ಅಂತ ಸೇರಿಸಕೊಂಡವ್ರೆ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತ ತಾಲೂಕ್ ಪಂಚಾಯತ್ ಮೆಂಬರ್ ಸಿಮೆಂಟ್ ಮಂಜು ಟಿಕೆಟ್ ಕೊಟ್ಟಿದ್ದಾರೆ ಇಷ್ಟೇ ಸಿಂಪಲ್ ಆಗಿರ್ಬೋದೇನು ಚುನಾವಣೆ ಚುನಾವಣೆ ತರ ಅಲ್ವಾ ಆಮ್ ಆದ್ಮಿ ಪಾರ್ಟಿ ಕೆಆರ್ ನಿಂತಿಲ್ವಲ್ಲ ಬಿಜೆಪಿ ಹಾಗಾಗಿ ಜನರ ನಿರೀಕ್ಷೆಗಳು ಮತದಾರರ ನಿರೀಕ್ಷೆಗಳು ಜಾಸ್ತಿ ಇರ್ತವೆ ಎಲೆಕ್ಷನ್ ಲಾಸ್ಟ್ ಟೈಮ್ ಅಲ್ಲಿ ಅದನ್ನ ಫುಲ್ಫಿಲ್ ಮಾಡೋ ವಿಚಾರ ಎಡವಟ್ಟು ಕಳೆ ಪ್ರೀತಮ್ ನಾರ್ವೆಗೆ ಟಿಕೆಟ್ ಕೊಡೋರ ವಿರುದ್ಧವಾಗಿದ್ರು ಸಿಮೆಂಟ್ ಕೊಡ್ಬೇಕು ಅಂತ ಕೊಡ್ಸೋದು ನಾನು ಮಾಡ್ತೀನಿ ಚುನಾವಣೆ ಅಂತ ಅವ್ರದೇ ಆಸನದಲ್ಲಿ ಅವ್ರದ್ದು ಊರ್ ಬಾಗ್ಲಾಗಿದೆ ವ್ಯವಸ್ಥೆಗಳು ಅಂದ್ರೆ ಆ ಮಟ್ಟಿಗೆ ಹಾಕಂಡ್ ಜೆಡಿಎಸ್ ಅವರು ರೊಪ್ತವ್ರೆ ಎಲ್ಲ ಸೇರ್ಕೊಂಡು ದೇವೇಗೌಡರು ಎಲ್ಲಾ ಸೇರ್ಕೊಂಡು ಅವ್ರನ್ನ ಅಟ್ಯಾಕ್ ಮಾಡ್ತಾವ್ರೆ ಬಟ್ ಈ ಟೈಮಲ್ಲಿ ಈಗ ಸಿಮೆಂಟ್ ಮಂಜು ಏಕಾಂಗಿ ಆದಂಗ ಆಗಿದ್ದಾರೆ ಬಟ್ ಸಂಘಟನೆ ಚೆನ್ನಾಗಿದೆ ಯಾರು ಏನೇ ಕಥೆ ಹೇಳಿ ಸಕಲೇಶ್ಪುರದಲ್ಲಿ ಬಿಜೆಪಿ ಸಂಘಟನೆ ಚೆನ್ನಾಗಿ ಆದ್ರೆ ಅದಕ್ಕೆ ಬೇಕಾದಂತ ಹಣ ಬಲವನ್ನ ಚುನಾವಣೆ ಮಾಡಬೇಕಾಗತ್ತೆ ಅಲ್ಲಿ ಸ್ವಲ್ಪ ಎಡವಟ್ಟಿದೆ ಹಾಗಾಗಿ ನಾರ್ವೆ ಓದ್ಕೊಂಡ್ ಎಚ್ ಸುಕುಮಾರ್ ಸ್ವಾಮಿ ಟೆನ್ಷನ್ ಇತ್ತು ಯಾರು ಬಿಟ್ರಿ ಸರ್ ಹೋಗ್ಬಿಡ್ತಲ್ಲಪ್ಪ ಅಂತ ಈ ನಾರ್ವೆ ಸೋಮಶೇಖರ್ ಹೋಗ್ಲ ಖುಷಿ ಆಗಿದೆ ನಾರ್ವೆ ಹೋಗಿದ್ದಾರೆ ನಾರ್ವೆ ಜೊತೆ ಕಾರ್ಯಕರ್ತರು ಹೋಗಿದಾರೆ ಇಲ್ಲ ನಾರ್ವೆ ಜೊತೆ ಇರೋ ಹಣ ಹೋಗಿದೆ ಅಷ್ಟೇ ಜೆಡಿಎಸ್ಗೆ ಹೌದು ದುರಂತ ಏನ್ ಗೊತ್ತಾ ಕುಮಾರಸ್ವಾಮಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ಕೆಡವಿದ್ದೆ ಈ ನಾರ್ವೆ ಸೋಮಶೇಖರ್ ಕದ್ಲೂರ್ ಉದಯ್ ಗೌಡ ಎನ್ ಆರ್ ಸಂತೋಷ ಸಿಪಿ ಯೋಗೇಶ್ವರ್ ಯೋಗೇಶ್ವರ್ ಸಿಪಿ ಯೋಗೇಶ್ವರ್ ಬಿಜೆಪಿ ಲವರೇ ಜೆಡಿಎಸ್ ನ ಕುಮಾರ್ ಇಂದ ಸೀಟಿಂದ ಕೆಳ ಕಿಳಿಸಂತ ಸೋಮಕರ್ ಜೆಡಿಎಸ್ ಸಂತೋಷ್ ಜೆಡಿಎಸ್ ಸ್ವರ್ಗದಲ್ಲಿ ನಮ್ಗೆ ಕ್ಷಮಾಪಣೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ರಾಜಕೀಯದಲ್ಲಿ ಕ್ಷಮಾಪಣೆ ಇದೆ ಬೆನ್ನಿಗ್ ಚೂರಿ ಹಾಕಿರಿ ಪಕ್ಕದಲ್ಲಿ ಎಗ್ಲೆಮಲ್ ಕೈ ಹಾಕೊಂಡಿತ್ತ ನಮ್ಮ ದೋಸ್ತು ನಮ್ಮ ಆತ್ಮೀಯ ಕೆಟ್ಟಗಳಿಗೆ ನಡೆದೋಯ್ತು ಈಗ ನಾವೆಲ್ಲ ಜೊತೆ ಆಗಿದ್ದೇವೆ ಅಂತಾರೆ ಹೌದು ಮೂವತ್ ವರ್ಷ ಕಿತ್ತಾಡಿರಲಿಲ್ಲ ನೆಕ್ಸ್ಟ್ ಆಗಲಿ ನಾವಿಬ್ಬರು ದೋಸ್ತು ಅಂತಾರೆ ರಾಜಕಾರಣದಲ್ಲಿ ಎಲ್ರಿಗೂ ಕ್ಷಮಾಪಣೆ ಇದೆ ಅವಕಾಶವಾದಿತನಕ್ಕೆ ಅವಕಾಶ ಇದೆ ಇದೆ ಅವಕಾಶವಾದ ಕುರ್ಚಿಯಿಂದ ನಾರ್ವೆ ಸೋಮಶೇಖರ್ಗೂ ಆ ಆರಾಕೆ ಕರ್ಕೊಂಡವ್ರೆ ಗ್ರೇಟ್ ರಾಜಕೀಯ ರಾಜಕಾರಣ ಬಟ್ ಬಿಜೆಪಿಗೆ ನಾರ್ವೆ ಶಾಕ್ ನಾರ್ವೆ ಓಡಾಡ್ತಿರ್ಲಿಲ್ಲ ಈಗ ಅಲ್ಲಿ ಹೋಗವ್ರೆ ನಾರ್ವೆ ಇಂದ ದುಡ್ಡು ಹೋಗಿದೆ ಈಗ ಸಿಮೆಂಟ್ ಗೆ ಕೊರತೆ ದುಡ್ಡು ಅಷ್ಟೇ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣ ಅಣಿ ವೇಟ್ ಅಂಡ್ ವಾಚ್ನ ಡಿಸೈಡ್ ಮಾಡ್ತಾರೆ ಖಂಡಿತ ಹದಿನಾರೇ ಕಾರ್ ನೋಡೋಣ ಹಣ ಅಲ್ಲಿ ಅಮಿತ್ ಶಾ ದೊಡ್ಡ ಮಟ್ಟಿಗೆ ಜನ ಸೇರಿತ್ತು ಕ್ರೌಡ್ ಇದಾಗಿತ್ತು ಬಿಜೆಪಿ ಕಾರ್ಯಕರ್ತರು ಬತ್ಕವರೆ ಬಿಜೆಪಿ ಕಾರ್ಯಕರ್ತರು ಶಕ್ತಿಯುತವಾಗಿದ್ದಾರೆ ಫೈಟ್ ಕೊಡ್ತಾರೆ ಈಸಿ ಅಲ್ಲ ಅಲ್ಲಿ ಹೌದು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದೆ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಎಂ ಎಲ್ ಎ ಯಾರಾಗಬೇಕಂತ ಕಾಮೆಂಟ್ ಮಾಡಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಹಾಗೆ ಕೊನೆಯಲ್ಲಿ ಒಂದು ಮನವಿ ಇರುತ್ತೆ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ನೋಡಿ ಪಟಿ ಮಾಡಿ ಅವರಲ್ಲಿ ಯೋಗ್ಯತೆ ಇದೆ ಅವ್ರಿಗೆ ಅವಕಾಶ ಕೊಡಿ ಎಂ ಎಲ್ ಎ ಆಗಿ ಶೋಕಿ ಮಾಡೋರ್ಗೆ ಅವಕಾಶ ಕೊಡಬೇಡಿ ಸೇವೆ ಮಾಡೋರ್ಗೆ ಅವಕಾಶ ಮಾಡಿಕೊಡಿ ಸಕಲೇಶ್ವರ ತ್ರಿಕೋನ ಸ್ಪರ್ಧೆ ಇದೆ ತಮ್ಮ ಅಭಿಪ್ರಾಯ ಆಗ್ಲೇ ಯೋಗ್ಯವರು ಹೇಳಂತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಮತ ಮಾರಾಟ ಮಾಡ್ಕೋಬೇಡಿ ಮತ ದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ